ಕೇಂದ್ರ ಸರ್ಕಾರದ ಹತ್ತಿ ಖರೀದಿಯ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಒಟ್ಟು 21 ಖರೀದಿ ಕೇಂದ್ರಗಳು ಕೇಂದ್ರ ಸರ್ಕಾರದಿಂದ ಜಾರಿಯಲ್ಲಿದ್ದು ಪ್ರಸ್ತುತವಾಗಿ ರೈತರು ಆಯಾ ಖರೀದಿ ಕೇಂದ್ರಗಳಲ್ಲಿ ರೈತರು ಈ ಕೇಂದ್ರ ಸರ್ಕಾರದ ಯೋಜನೆಯನ್ನು ಅನುಕೂಲ ಪಡೆಯಬೇಕಾದರೆ ಆ ಕೇಂದ್ರ ಸರ್ಕಾರದ ಬೆಂಬಲ ಬೆಲೆಯ ಖರೀದಿ ಕೇಂದ್ರಕ್ಕೆ ತಮ್ಮ ಹತ್ತಿಯನ್ನು ತೆಗೆದುಕೊಂಡು ಹೋಗಿ ಬೆಂಬಲ ಬೆಲೆಯ ಹತ್ತಿ ಪ್ರತಿ ಕ್ವಿಂಟಲ್ಗೆ 7,100 ರಿಂದ 7,500ವರೆಗೂ ಹತ್ತಿ ರೇಟ್ ಇದೆ. ಯಾವುದೇ ಕಾರಣಕ್ಕೂ ರೈತರು ತಮ್ಮ ಹತ್ತಿಯನ್ನು ಬೇರೆ ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡದೆ ಕೇಂದ್ರ ಸರ್ಕಾರದ ಬೆಂಬಲ ಬೆಲೆಯ ಹತ್ತಿ ಖರೀದಿ ಕೇಂದ್ರಗಳೇನಿದೆ ಓಪನ್ ಮಾಡಿದ್ದೀವಿ, ಆ ಖರೀದಿ ಕೇಂದ್ರಗಳಿಗೆ ತಮ್ಮ ಉತ್ಪನ್ನವನ್ನು ಹತ್ತಿ ಉತ್ಪನ್ನವನ್ನು ತೆಗೆದುಕೊಂಡು ಹೋಗಿ ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯನ್ನು ಸದುಪಯೋಗ ಪಡ್ಕೋಬೇಕು ಅಂತೇಳಿ ನಾನು ರೈತರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ರೈತರಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಮನವರಿಕೆ ಮಾಡಿಕೊಡ್ಬೇಕಾದ್ರೆ ಪ್ರತಿ ಎಕರೆಗೆ ಹನ್ನೆರಡು ಕ್ವಿಂಟಲ್ಗಳನ್ನು ಎಷ್ಟು ಎಕರೆ ಬೆಳೆದರೂ ಕೂಡ ಎಷ್ಟೇ ಕ್ವಿಂಟಲ್ ಆದರೂ ಕೂಡ ನೀವು ಖರೀದಿ ಕೇಂದ್ರಕ್ಕೆ ತರಬೋದು. ಆಮೇಲೆ ತೇವಾಂಶ ಅಂತೇಳಿ ಕರಿತೀವಿ, ಅದರಲ್ಲಿ ಮಾಯಿಶ್ಚರ್ ರೇಟ್ ಅಂತಂದರೆ ಮಿನಿಮಮ್ 8%ಇಂದ ಮ್ಯಾಕ್ಸಿಮಮ್ 12%ವರೆಗೂ ತೇವಾಂಶ ಇರಬೇಕು. 12%ದಿಂದ ಜಾಸ್ತಿ ಏನಾದರೂ ತೇವಾಂಶ ಇದ್ದರೆ ಅಂತಂದರೆ ಆ MSP ಖರೀದಿ ಕೇಂದ್ರದಲ್ಲಿ ತಮ್ಮ ಉತ್ಪನ್ನವನ್ನು ರಿಜೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ 12%ಕ್ಕಿಂತ ಕಡಿಮೆ ಇದ್ದರೆ ಅಂತಂದರೆ ಅವರು ಅದನ್ನು ಆ ಹತ್ತಿಯನ್ನು ಖರೀದಿ ಮಾಡ್ತಾರೆ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ. ಹಾಗಾಗಿ ತಮ್ಮ ಉತ್ಪನ್ನವನ್ನು ಯಾವುದೇ ಕಾರಣಕ್ಕೂ ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡದೆ ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯ ಖರೀದಿ ಕೇಂದ್ರಗಳಿಗೆ ತಮ್ಮ ಹತ್ತಿ ಉತ್ಪನ್ನವನ್ನು ತೆಗೆದುಕೊಂಡು ಹೋಗಿ ಕೇಂದ್ರ ಸರ್ಕಾರದ ಯೋಜನೆಯ ಸದುಪಯೋಗವನ್ನು ಎಲ್ಲ ನಮ್ಮ ಯಾದಗಿರಿ ಜಿಲ್ಲೆಯ ಎಲ್ಲ ರೈತ ಬಾಂಧವರು ಪಡೆದುಕೊಳ್ಳಬೇಕಾಗಿ ಈ ಮೂಲಕ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ತೇನೆ.